My dear students, heartily welcome to Kasturba Girls Film College. Introduce myself, Mrityunjaya T. Hiremath, lecturer in physics since last 25 years, the same college. Then let us come to my subject is physics. Look here in the first view, you see. In this subject having 15 chapters, you know, in the high school level having only one subject, that is a science. It consists of three different branches. One is physics, another one is chemistry, another one is biology. But in the PUC level, all the three subjects are individual. Therefore the physics is an independent subject and also independent paper. The examination, it's having 100 marks. Chemistry also and biology also. Yes, okay. There are so many students are came from rural area and also in the Kannada medium. Therefore, I will explain both English and Kannada. Okay, yes. Look here, in physics, it's having 15 chapters. The first chapter is the physical world. ಫಿಸಿಕ್ಸ್ ಅಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ 15 ಚಾಪ್ಟರ್ಸ್ ಬರುತ್ತೆ. 15 ಚಾಪ್ಟರ್ಸ್ ಅಲ್ಲಿ 15 ಚಾಪ್ಟರ್ಸ್ ಅನ್ನ ನಾವು ಈ ತರ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆ ದ ಫಸ್ಟ್ ಒನ್ ಈಸ್ ಚಾಪ್ಟರ್ ಒನ್, ಫಿಸಿಕಲ್ ವರ್ಲ್ಡ್. ಫಿಸಿಕಲ್ ವರ್ಲ್ಡ್ ಇನ್ ದಿಸ್ ಚಾಪ್ಟರ್ ಇಟ್ ಕಂಟೈನ್ಸ್ ವಾಟ್ ಈಸ್ ಫಿಸಿಕ್ಸ್, ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್, ಫಿಸಿಕ್ಸ್ ಅಂಡ್ ಟೆಕ್ನಾಲಜಿ, ಫಂಡಮೆಂಟಲ್ ಫೋರ್ಸಸ್, ನೇಚರ್ ಅಂಡ್ ನೇಚರ್ ಆಫ್ ಫಿಸಿಕ್ಸ್ ಲಾಸ್, ಸೋ ಅಂಡ್ ಸೋ. ಹೀಗೆ ಫಿಸಿಕ್ಸ್ ಅಂದ್ರೇನು, ಫಿಸಿಕ್ಸ್ ಹೇಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ಲ್ಲಿ ಸಿಂಪಲ್ ಆಗಿ ಇಂಟ್ರಡಕ್ಷನ್ಸನ್ನು ನಾವು ಇಲ್ಲಿ ಕೊಡ್ತೀವಿ. ದಿಸ್ ಒನ್ ಅವರ್ ಚಾಪ್ಟರ್, ಭಾಳ ಸಿಂಪಲ್ ಆಗಿ ಹೇಳ್ತಕ್ಕಂಥದ್ದು. ಇದನ್ನು ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ದ ನೆಕ್ಸ್ಟ್ ಚಾಪ್ಟರ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇನ್ ಕನ್ನಡ ಅಳತೆ ಮತ್ತು ಮಾಪನಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಅಳತೆ ಮತ್ತು ಮಾಪನಗಳು, ಅಳತೆಗಳನ್ನ ಏನು ಮಾಡ್ತೀವಿ, ಯಾವ್ಯಾವ ಮೆಜರ್ಮೆಂಟ್ಸನ್ನು ಯೂಸ್ ಮಾಡ್ತೀವಿ. ನಾವು ಅಂಗಡಿಗೆ ಹೋದರೆ ಬಟ್ಟೆ ತೊಗೋಬೇಕಾದ್ರೆ 5 ಮೀಟ್ರು 10 ಮೀಟ್ರು ಅಂತೀವಿ. ತಿನಿಸಿ ಅಂಗಡಿಗೆ ಹೋದರೆ 2 ಕೆಜಿ 3 ಕೆಜಿ ಅಂತೀವಿ. ಟೈಮ್ ಆದರೆ 1 ಸೆಕೆಂಡು 10 ಸೆಕೆಂಡು, ಮಿನಿಟ್ಸು, ಅವರ್ಸು ಅಂತ ಹೇಳ್ತೀವಿ. ಹೀಗೆ ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗಳಿಗೆ, ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗಳಿಗೆ ಅದೇ ಆಗಿರ್ತಕ್ಕಂಥ ಯೂನಿಟ್ಸ್ಗಳನ್ನು ಬಳಸ್ತೀವಿ. ಅದಂದರೆ ಏನು, ಎಷ್ಟೆಷ್ಟಿರುತ್ತೆ, ಹೇಗೆ ಮೆಜರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಚಾಪ್ಟರ್ಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ 10 ಕಂಟೆಂಟ್ ಬರುತ್ತೆ, 10 ಕಂಟೆಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್ 3, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಎಸ್, ಚಾಪ್ಟರ್ 3, ದೀಸ್ ಟೂ ಚಾಪ್ಟರ್ಸ್ ಆರ್ ಇಂಟ್ರಡಕ್ಷನ್ ಚಾಪ್ಟರ್ಸ್, ಫಿಸಿಕಲ್ ವರ್ಲ್ಡ್ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಾಪ್ಟರ್ 3. ದಿಸ್ ಈಸ್ ಅ ಪಾರ್ಟ್ ಆಫ್ ಮೆಕ್ಯಾನಿಕ್ಸ್. ಮೆಕ್ಯಾನಿಕ್ಸ್ ಅಂದ್ರೆ ಏನು, ಮೆಕ್ಯಾನಿಕ್ಸ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ದ ಬಾಡೀಸ್ ಎಟ್ ರೆಸ್ಟ್ ಆರ್ ಇನ್ ಮೋಷನ್. ಯಾವುದೇ ಒಂದು ವಸ್ತು ರೆಸ್ಟಲ್ಲಿದ್ದರೆ ಅಥವಾ ಚಲಿಸ್ತಾ ಇದ್ದರೆ ಏನೇನು ಪ್ರಾಪರ್ಟಿಗಳು ಬರ್ತವೆ ಅನ್ನೋದನ್ನು ನಾವು ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸು ಭಾಳ ಮುಖ್ಯವಾಗಿರ್ತಕ್ಕಂಥ ಬ್ರ್ಯಾಂಚ್. ಈ ಬ್ರ್ಯಾಂಚನ್ನು ನಾವು ಇಲ್ಲಿ ಮುಂದೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಯು ನೋ ಇನ್ ದ ಹೈ ಸ್ಕೂಲ್ ಲೆವೆಲ್. ಹೈ ಸ್ಕೂಲ್ ಲೆವೆಲ್ಲಿ ಇವೆಲ್ಲ ಚಾಪ್ಟರ್ಗಳನ್ನ 8th, 9th, 10th ಈ ಚಾಪ್ಟರ್ಗಳನ್ನು ಓದಿರ್ತೀರಿ. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಅದರಲ್ಲಿ ಮೋಷನ್ ಅಂದ್ರೇನು, ಡಿಸ್ಟೆನ್ಸ್ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು, ಆಕ್ಸಿಲರೇಷನ್ ಅಂದ್ರೇನು, ಹೀಗೆ ಹೈಸ್ಕೂಲಲ್ಲಿ ಓದಿರ್ತಕ್ಕಂಥ ಕಾನ್ಸೆಪ್ಟ್ ಸ್ವಲ್ಪ ಎಲಾಬ್ರೇಟ್ ಆಗಿ ಅಪ್ಗ್ರೇಡ್ ಆಗಿರುತ್ತೆ ಆ ಚಾಪ್ಟ್ರು. ಅದನ್ನು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ದ ನೆಕ್ಸ್ಟ್ ಚಾಪ್ಟರ್ ಈಸ್ ಚಾಪ್ಟರ್ 4, ಮೋಷನ್ ಇನ್ ಎ ಪ್ಲೇನ್. ಇದು ಸ್ಟ್ರೇಟ್ ಲೈನಲ್ಲಿ ನೇರವಾಗಿ ಚಲಿಸ್ತಾ ಇದ್ದರೆ ಆ ಚಲನೆಯಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂತ ಸ್ಟಡಿ ಮಾಡ್ತೀವಿ. ದಿಸ್ ಈಸ್ ಮೋಷನ್ ಇನ್ ಎ ಪ್ಲೇನ್ ಅಂದರೆ 2 ಡೈಮೆನ್ಷನ್. ಈ ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ತೀವಿ ಅಂತಂದರೆ, ದ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸಪೋಸ್ ದ ಆ್ಯಂಡ್ ಅನ್ ಮೂವ್ ಆನ್ ದಿ ವಾಲ್, ವಾಲ್ ಮೇಲೆ ಇರುವೆಗಳು ಸಾಲಾಗಿ ಹೋಗ್ತಿರ್ತವೆ, ಹಲ್ಲಿಗಳು ಹೋಗ್ತಿರ್ತವೆ, ಅಂಥ ಚಲನೆಯನ್ನು ನಾವೇನು ಕರಿತೀವಿ ಅಂದರೆ ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಹಾಗೆಯೇ ಒಂದು ಕಲ್ಲು ಎಸ್ತರು ಸಹಿತ ಅದು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಅದು ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ಈ ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ಲ್ಲಿ ಕಲಿತೀವಿ. ಭಾಳ ದೊಡ್ಡ ಚಾಪ್ಟರು, ತುಂಬ ಕಂಟೆಂಟನ್ನು ಇಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಪ್ರೊಜೆಕ್ಟೈಲ್ ಮೋಷನ್ನು ಮತ್ತು ಸರ್ಕ್ಯುಲರ್ ಮೋಷನ್ ಅಂತಕ್ಕಂಥ 2 ಕಾನ್ಸೆಪ್ಟ್ ಬರುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್ ಅಂತಕ್ಕಂಥ ಕಾನ್ಸೆಪ್ಟು. ದ ನೆಕ್ಸ್ಟ್ ಒನ್ ಈಸ್ ಚಾಪ್ಟರ್ 5, ದ ಲಾಸ್ ಆಫ್ ಮೋಷನ್.
ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಆ ಲಾಸ್ ಆಫ್ ಮೋಷನ್ ಈಗ ಯಾವುದೇ ಫಿಸಿಕ್ಸ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ಸ್ ಅನ್ನು ಓದಬೇಕಾದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತ ನಿಯಮಗಳನ್ನು ಮಾಡ್ಕೊಂಡಿರ್ತೀವಿ ದಟ್ಸ್ ಕಾಲ್ಸ್ ಲಾ ಅದನ್ನು ಲಾ ಅಂತ ಕರಿತೀವಿ ಎಲ್ಲ ಚಲನೆಗಳಿಗೂ ತಂದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ ಆ ನಿಯಮಗಳನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ನ್ಯೂಟನ್ಸ್ ಫಸ್ಟ್ ಲಾ ಬರುತ್ತೆ ಸೆಕೆಂಡ್ ಲಾ ಬರುತ್ತೆ ಥರ್ಡ್ ಲಾ ಬರುತ್ತೆ ಹೀಗೆಲ್ಲ ಕಾನ್ಸೆಪ್ಟ್ಸ್ ಅನ್ನು ಓದ್ತಾ ಹೋಗ್ತೀವಿ ಯಾವುದರಲ್ಲಿ ಈ ಲಾಸ್ ಆಫ್ ಮೋಷನ್ ಅಂತ ಇದನ್ನು ಹೈಸ್ಕೂಲಲ್ಲೂ ಓದಿದ್ದೀರಿ ಇವೆಲ್ಲ ಕಾನ್ಸೆಪ್ಟ್ಸ್ ಅನ್ನು ಹೈಸ್ಕೂಲಲ್ಲಿ ಓದಿರ್ತೀರಿ ಇದನ್ನು ನಾವು ಲಾಸ್ ಆಫ್ ಮೋಷನ್ ಅಂತ ಕರಿತೀವಿ ಇದು ಚಾಪ್ಟರ್ ಫೈವ್ ದೆನ್ ಚಾಪ್ಟರ್ ಸಿಕ್ಸ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಇದನ್ನು ಹೈಸ್ಕೂಲಲ್ಲಿ ಓದಿದ್ದೀರಿ ಓಕೆ ಅದು ಜಾಸ್ತಿ ಇರುತ್ತೆ ಇಲ್ಲಿ ಪಿ ಯು ಸಿಗಿಂತ ಹೈಸ್ಕೂಲ್ಗಿಂತ ಜಾಸ್ತಿ ಇರುತ್ತೆ ವರ್ಕ್ ಅಂದ್ರೇನು ಎನರ್ಜಿ ಅಂದ್ರೇನು ಪವರ್ ಅಂದ್ರೇನು ಹೇಗೆ ಬಳಸ್ತೀವಿ ಆ ವರ್ಕ್ ಡನ್ ಅನ್ನೋದು ಹೇಗಿರುತ್ತೆ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು ಕೈನೆಟಿಕ್ ಎನರ್ಜಿ ಅಂದ್ರೇನು ವೇರಿಯಸ್ ಫಾರ್ಮ್ ಆಫ್ ಎನರ್ಜಿಸ್ ಅಂದ್ರೇನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೇನು ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತಕ್ಕಂಥದ್ದೇ ಸ್ವಲ್ಪ ಜಾಸ್ತಿ ಪಾರ್ಟಲ್ಲಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇದು ದೊಡ್ಡ ಚಾಪ್ಟರ್ ಆಗಿರುತ್ತೆ ಇನ್ನು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಈ ಮೋಷನ್ಸಲ್ಲಿ ಮೂರು ಥರ ಮೋಷನ್ಸ್ ಬರುತ್ತೆ ಒಂದು ಲೀನಿಯರ್ ಮೋಷನ್ನು ಇನ್ನೊಂದು ರೊಟೇಷನಲ್ ಮೋಷನ್ನು ಇನ್ನು ವೈಬ್ರೇಷನಲ್ ಮೋಷನ್ ಚಲನೆಗಳಲ್ಲಿ ಮೋಷನ್ಗಳಲ್ಲಿ ಅದರಲ್ಲಿ ರೊಟೇಷನ್ ಮೋಷನ್ಸನ್ನು ಏಳನೇ ಚಾಪ್ಟರ್ಲ್ಲಿ ಓದ್ತೀವಿ ರೊಟೇಷನ್ ಮೋಷನ್ ಅಂದರೆ ಮನೇಲಿ ಮಿಕ್ಸಿ ತಿರ್ತಾ ಇರುತ್ತೆ ಫ್ಯಾನ್ ತಿರ್ತಾ ಇರುತ್ತೆ ಅದು ಚಲನೆ ಹೇಗೆ ಬರುತ್ತೆ ಅದು ಮೊಮೆಂಟಮ್ ಏನು ಅದು ವೆಲಾಸಿಟಿ ಎಷ್ಟಿರುತ್ತೆ ಎಷ್ಟು ಸ್ಪೀಡಾಗಿ ತಿರುಗುತ್ತೆ ಏನಾಗುತ್ತೆ ಅನ್ನೋದನ್ನು ಈ ಚಾಪ್ಟರ್ಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತಕ್ಕಂಥದ್ರಲ್ಲಿ ದ ನೆಕ್ಸ್ಟ್ ಒನ್ ಈಸ್ ಗ್ರಾವಿಟೇಷನ್ ಚಾಪ್ಟರ್ ಏಟ್ ಗ್ರಾವಿಟೇಷನ್ ಯು ನೋ ಇನ್ ಹೈ ಸ್ಕೂಲ್ ಲೆವೆಲ್ ವಾಟ್ ಈಸ್ ಗ್ರಾವಿಟೇಷನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ ಅಡ್ಜಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೇಳ್ತೀವಿ ಅರ್ಥ್ ಸೆಟ್ಲೈಟ್ಸ್ ಎಸ್ಕೇಪ್ ಸ್ಪೀಡ್ ಜಿಯೋ ಸ್ಟೇಷನರಿ ಪೋಲಾರ್ ಸೆಟ್ಲೈಟ್ಸ್ ಹೀಗೆ ಇವೆಲ್ಲ ಕಾನ್ಸೆಪ್ಟ್ ಗ್ರಾವಿಟಿ ಸಂಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ನಾವು ಏನು ಈ ಹಿಂದೆ ಓದಿದ್ದೇವೋ ಏತ್ ನೈಂತಿದೆ ಅಂತಂದರೆ ಅದನ್ನೇ ಅಪ್ಗ್ರೇಡ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ಹೀಗೆ ಇದನ್ನು ನಾವು ಏನು ಕರಿತೀವಿ ಅಂತಂದರೆ ಇದನ್ನು ಪಾರ್ಟ್ ಎ ಅಂತ ಕರಿತೀವಿ ಅಂದರೆ ಏಟ್ ಚಾಪ್ಟರ್ಸ್ ಫಸ್ಟ್ ಏಟ್ ಚಾಪ್ಟರ್ಸ್ ಇಸ್ ಕಾಲ್ಡ್ ಆಸ್ ಪಾರ್ಟ್ ಎ ಇದನ್ನು ನಾವು ಪಾರ್ಟ್ ಎ ಅಂತ ಕರಿತೀವಿ ಹಾಗಾದರೆ ಪಾರ್ಟ್ ಬಿಯಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಈಗ ನೋಡೋಣ ಪಾರ್ಟ್ ಬಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಈಗ ನೋಡೋಣ ಪಾರ್ಟ್ ಬಿಯಲ್ಲಿ ಇನ್ನು ಉಳಿತಕ್ಕಂಥ ಚಾಪ್ಟರ್ಸ್ ಬರುತ್ತೆ ಪಾರ್ಟ್ ಬಿನಲ್ಲಿ ಚಾಪ್ಟರ್ ನೈನ್ ದ ಚಾಪ್ಟರ್ ನೈನ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಸಾಲಿಡ್ಸ್ ಅಂತಂದರೆ ಯು ನೋ ದ ಸಾಲಿಡ್ ಸಬ್ಸ್ಟೆನ್ಸ್ ಅದರಲ್ಲಿ ಎಲಾಸ್ಟಿಸಿಟಿ ಪ್ರಾಪರ್ಟಿ ಹಾಗೆಯೇ ಸ್ಟ್ರೆಸ್ ಅಂದ್ರೇನು ಉಕ್ಸ್ಲಾ ಅಂದ್ರೇನು ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಫ್ಲೂಯಿಡ್ಸ್ ಅಂತಂದರೆ ಲಿಕ್ವಿಡ್ ಅಥವಾ ಗ್ಯಾಸಸ್ ಅದರ ಚಲನೆ ಹೇಗಿರುತ್ತೆ ಅದರ ಕಾನ್ಸೆಪ್ಟ್ ಏನು ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ ಬರ್ನೌಲಿ ಪ್ರಿನ್ಸಿಪಲ್ಲು ವಿಸ್ಕಾಸಿಟಿ ಸರ್ಫೇಸ್ ಟೆನ್ಷನ್ನು ಇದೆಲ್ಲ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಫ್ಲೂಯಿಡ್ಸ್ ಮೀನ್ಸ್ ಇಟ್ ಕಂಟೈನ್ಸ್ ಬೋತ್ ಸಾಲಿಡ್ ಲಿಕ್ವಿಡ್ ಆ್ಯಂಡ್ ಅಥವಾ ಗ್ಯಾಸಸ್ ಲಿಕ್ವಿಡ್ ಟು ಗ್ಯಾಸಸ್ಸಲ್ಲಿ ಚಲನೆ ಹೇಗಿರುತ್ತೆ ನೀರು ಹೆಂಗೆ ಹರಿಯುತ್ತೆ ಈಗ ನದಿಯಲ್ಲಿ ನೀರು ಹರಿತಾ ಇರುತ್ತೆ ಹೇಗೆ ನದಿಯಲ್ಲಿ ನೀರು ಹರಿಯುತ್ತೆ ಅದಕ್ಕೇನು ಕಾನ್ಸೆಪ್ಟು ಗಾಳಿ ಬೀಸ್ತಾ ಇರುತ್ತೆ ಅದು ಹೇಗೆ ಬೀಸುತ್ತೆ ಏನೆಲ್ಲ ಆಗುತ್ತೆ ಸುಂಟರ್ ಗಾಳಿ ಬರುತ್ತೆ ಇಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡೋದು ಎಲ್ಲಿ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸಲ್ಲಿ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಲೆವೆಂತ್ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಲುಕಿಯರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೀನ್ಸ್ ಟೆಂಪ್ರೇಚರ್ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಅಂತ ಹೇಳ್ದಂಗೆ ಹೀಟ್ ಅಂದ್ರೇನು ಟೆಂಪ್ರೇಚರ್ ಅಂದ್ರೇನು ಹೀಟ್ ಮಾಡಿದಾಗ ಸಬ್ಸ್ಟೆನ್ಸ್ ಏನಾಗುತ್ತೆ ಸಾಲಿಡ್ಸ್ ಏನಾಗುತ್ತೆ ಲಿಕ್ವಿಡ್ಸ್ ಏನಾಗುತ್ತೆ ಗ್ಯಾಸ್ ಏನಾಗುತ್ತೆ ನೋಡಿದೆ ನಾವು ಮನೆಯಲ್ಲಿ ಯಾವ್ದು ಸಾಲಿಡ್ ಸಬ್ಸ್ಟೆನ್ಸ್ ಹೀಟ್ ಮಾಡಿದ್ರೆ ಆಗುತ್ತೆ ಅದ್ರ ಪ್ರಾಪರ್ಟಿಗಳು ಏನೇ ಬದಲಾವಣೆ ಆಗ್ತವೆ ಏನೇ ಪ್ರಾಪರ್ಟಿ ಬರುತ್ತೆ ಎಕ್ಸ್ಪ್ಯಾಂಡ್ ಹೆಂಗೆ ಆಗುತ್ತೆ ಹಾಗೆಯೇ ಲಿಕ್ವಿಡ್ಡು ಅದು ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಗ್ಯಾಸಿಂಗ್ ಎಕ್ಸ್ಪೆನ್ಷನ್ ಆಗುತ್ತೆ ಸ್ಪೆಸಿಫಿಕ್ ಹೀಟ್ ಅಂದ್ರೇನು ಹೀಟ್ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಮೂರು ರೀತಿ ಹೀಟ್ ಟ್ರಾನ್ಸ್ಫರ್ ಮಾಡ್ತೀವಿ ಉದಾಹರಣೆಗೆ ಕಂಡಕ್ಷನ್ ಬೈ ಇಂಡಕ್ಷನ್ ಕಂಡಕ್ಷನ್ ಕನ್ವಿಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂತ ಕರಿತೀವಿ ಸಾಲಿಡ್ಸಲ್ಲಿ ಕಂಡಕ್ಷನ್ಸಲ್ಲಿ ಆಗುತ್ತೆ ಮತ್ತು ಲಿಕ್ವಿಡ್ಸಲ್ಲಿ ಕನ್ವಿಕ್ಷನ್ಲ್ಲಿ ಆಗುತ್ತೆ ಮತ್ತು ಬೇರೆ ಮೀಡಿಯಮ್ ಗ್ಯಾಸಸ್ ವಿತೌಟ್ ಎನಿ ಮೀಡಿಯಮಲ್ಲಿ ಏನಾಗುತ್ತೆ ರೇಡಿಯೇಷನ್ಸ್ ಆಗುತ್ತೆ ಸೂರ್ಯನಿಂದ ನಮಗೆ ಹೀಟ್ ಎನರ್ಜಿ ಬರುತ್ತೆ ಅವೆಲ್ಲ ಹೇಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಮತ್ತು ಹೀಟ್ ಅಂದ್ರೇನು ಟೆಂಪ್ರೇಚರ್ ಅಂದ್ರೇನು ಅನ್ನೋದನ್ನು ಈ ಚಾಪ್ಟರ್ನ ಡಿಸ್ಕಸ್ ಮಾಡ್ತೀವಿ ಇಟ್ಸ್ ವೆರಿ ಲಿಂಕ್ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ದ ನೆಕ್ಸ್ಟ್ ಒನ್ ಈಸ್ ಥರ್ಮೋಡೈನಾಮಿಕ್ಸ್ ಬಹಳ ಇಂಪಾರ್ಟೆಂಟು ಫಿಸಿಕ್ಸಲ್ಲೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬ್ರ್ಯಾಂಚ್ ಅಂದರೆ ಹೀಟ್ ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಥರ್ಮೋಡೈನಾಮಿಕ್ಸ್ ಥರ್ಮೋ ಮೀನ್ಸ್ ಹೀಟ್ ಡೈನಾಮಿಕ್ ಮೀನ್ಸ್ ಕಾಸ್ ಆಫ್ ಮೋಷನ್ ಡೈನಾಮಿಕ್ ಅಂದರೆ ಕಾಸ್ ಆಫ್ ಮೋಷನ್ ಅಂತ ಕರಿತೀವಿ ಥರ್ಮೋಡೈನಾಮಿಕ್ಸ್ ಥರ್ಮೋಡೈನಾಮಿಕ್ಸ್ ಮೀನ್ಸ್ ಹೀಟಿಂದ ನಾವು ಚಲನೆಯನ್ನು ಪಡಿತಕ್ಕಂಥದ್ದು ಅಂದರೆ ಆಲ್ ಹೀಟ್ ಇಂಜಿನ್ಸ್ ನಮ್ಮ ಕಾರ್ ಹೆಂಗೆ ಹೋಗುತ್ತೆ ಬೈಕ್ ಹೆಂಗೆ ಹೋಗುತ್ತೆ ಮತ್ತು ವೆಹಿಕಲ್ಸ್ ಎಲ್ಲ ಹೆಂಗೆ ಮೂವ್ ಆಗ್ತವೆ ಮತ್ತು ಬೇರೆ ಬೇರೆ ಮೋಟರ್ಸ್ಗಳೆಲ್ಲ ಹೆಂಗೆ ರನ್ ಆಗ್ತವೆ ಅನ್ನೋದನ್ನು
ಅದು ಹೆಂಗೆ ರನ್ ಮಾಡ್ತೀವಿ, ಹೇಗೆ ಇಂಜಿನ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಅನ್ನೋದೆಲ್ಲದನ್ನು ಸ್ಟಡಿ ಮಾಡ್ತಕ್ಕಂಥ ಬ್ರ್ಯಾಂಚ್ ಯಾವುದು ಅಂತಂದರೆ ಅದನ್ನು ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಅದು ದೊಡ್ಡ ಲಾ, ದೊಡ್ಡ ಕಾನ್ಸೆಪ್ಟು. ಇದರಲ್ಲಿ ಫಸ್ಟ್ ಲಾ, ಸೆಕೆಂಡ್ ಲಾ, ಜೀರೋತ್ ಲಾ, ಸೆಕೆಂಡ್ ಲಾ ಅಂತೆಲ್ಲ ಬರುತ್ತೆ. ಇವನ್ನ ಇಟ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಹೀಟನ್ನು ನಾವು ಹೇಗೆ ಬಳಸ್ತೀವಿ, ಹೀಟ್ ಎಂಜಿನ್ಸ್ ಅಂದ್ರೇನು, ರೆಫ್ರಿಜರೇಟರ್ ಅಂದ್ರೇನು, ಹೌ ಟು ವರ್ಕ್ ರೆಫ್ರಿಜರೇಟರ್, ದೆನ್ ಹೀಟ್ ಪಂಪಿಂಗ್, ಹೀಟ್ ಪಂಪಿಂಗ್ ಏನು ಮಾಡ್ತೀವಿ, ಹೀಟ್ ಎಂಜಿನ್ಸ್ ಅಂದ್ರೇನು, ಇಂಜಿನ್ಸ್ ಹೇಗೆ ವರ್ಕ್ ಮಾಡುತ್ತೆ, ಅದು ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನೆಲ್ಲ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಕೈನೆಟಿಕ್ ಥಿಯರಿ ಅಂತ ಕರಿತೀವಿ. ಮೊಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್, ಬಿಹೇವಿಯರ್ ಆಫ್ ಗ್ಯಾಸಸ್, ಕೈನೆಟಿಕ್ ಥಿಯರಿ ಆಫ್ ಆನ್ ಐಡಿಯಲ್ ಗ್ಯಾಸ್, ಇವೆಲ್ಲವೂ ಓದ್ತೀವಿ. ಅಂದರೆ ಒಂದು ಗ್ಯಾಸು ಹೇಗಿರುತ್ತೆ ಅನ್ನೋದನ್ನು, ಗ್ಯಾಸಿನ ಬಿಹೇವಿಯರ್ ಹೆಂಗಿರುತ್ತೆ, ಗ್ಯಾಸ್ ಮೊಲಿಕ್ಯೂಲ್ಸ್ಗಳ ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಚಾಪ್ಟರ್ ಈಸ್ ಆಸೋಲೇಷನ್, ದಿಸ್ ಇಸ್ ದ ವೈಬ್ರೇಷನಲ್ ಮೋಷನ್. ಅಲ್ಲಿ ಏಳನೇ ಚಾಪ್ಟರಲ್ಲಿ ರೊಟೇಷನ್ ಮೋಷನ್ ನೋಡಿದ್ವಿ, ಮೂರನೇ ಚಾಪ್ಟರಲ್ಲಿ ಲೀನಿಯರ್ ಮೋಷನ್ ಅಂತ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೊಂದು ಮೋಷನ್ ಇದೆ, ದಟ್ಸ್ ಅ ವೈಬ್ರೇಷನಲ್ ಮೋಷನ್. ಆ ವೈಬ್ರೇಷನ್ ಮೋಷನ್ಸ್ ಸ್ಟಡಿ ಮಾಡೋದು ಇಲ್ಲಿಂದ, ಆಸೋಲೇಷನ್ಸ್ ಅಂತ ಕರಿತೀವಿ. ಈಗ ಮನೆಯಲ್ಲಿ ಜೋಕಾಲಿ ಆಡ್ತೀವಿ, ಅಥವಾ ಜಾಯಿಂಟ್ ವೀಲ್ ಹತ್ತೀವಿ, ಮತ್ತು ಸೂರ್ಯ ಭೂಮಿ ಸುತ್ತಲೂ ಭೂಮಿ ಸುತ್ತ ಚೆಂದ ಮೂವ್ ಆಗ್ತಿರೋದು, ಮತ್ತು ದ ಅರ್ತ್ ರಿವಾಲ್ವ್ ಅರೌಂಡ್ ದಿ ಸನ್, ಸೋ ಆ್ಯಂಡ್ ಸೋ ಹೀಗೆ, ಮತ್ತು ಸಿಂಪಲ್ ಪೆಂಡುಲಮ್ ಮೋಷನ್ ಆಗಿರ್ಬೋದು. ಇವುಗಳಲ್ಲಿ ಏನಾಗುತ್ತೆ, ಯಾವ ಥರ ವೈಬ್ರೇಷನ್ ಮಾಡುತ್ತೆ ಅಂದರೆ, ಒಂದು ಮೀನ್ ಪೊಸಿಷನ್ಸಲ್ಲಿ, ಒಂದು ಆಬ್ಜೆಕ್ಟ್ ಮೀನ್ ಪೊಸಿಷನ್ಸಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೂವ್ ಆಗುತ್ತಲ್ವ, ಅಥವಾ ಹಿಂಗೆ 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 ಜೋಕಾಲಿ ಮೂವ್ ಆಗುತ್ತಲ್ವ, ಹೀಗೆಲ್ಲ ಮೂವ್ ಆದಾಗ ಹೇಗೆ ಚಲಿಸುತ್ತೆ, ಏನಾಗುತ್ತೆ ಅನ್ನೋದನ್ನು ಈ ಚಾಪ್ಟರ್ಲಿ ನಾವು ಸ್ಟಡಿ ಮಾಡ್ತೀವಿ. ದ ಲಾಸ್ಟ್ ಚಾಪ್ಟರ್ ಈಸ್ ವೇವ್ಸ್. ವಾಟ್ ಈಸ್ ವೇವ್ಸ್, ಅಲೆಗಳು ಅಂದ್ರೇನು, ಇದನ್ನು ಹೈಸ್ಕೂಲಲ್ಲಿ ಓದಿದ್ದೀರಿ, ಟ್ರಾನ್ಸ್ವರ್ಸ್ ವೇವು, ಲ್ಯಾಂಗಿಟ್ಯೂಡಲ್ ವೇವ್ಸು, ಮತ್ತು ಪ್ರೋಗ್ರೆಸಿವ್ ವೇವು, ಸುಪೋಷನ್ ಆಫ್ ವೇವ್ಸ್, ಹಿಂಗೆಲ್ಲ ಓದಿದ್ದೀರಿ. ಅವುಗಳನ್ನ ಜಾಸ್ತಿ ಓದ್ತಾ ಹೋಗ್ತೀವಿ. ವೇವ್ ಅಂದ್ರೇನು, ಎಷ್ಟು, ಹೌ ಮೆನಿ ಟೈಪ್ಸ್ ಆಫ್ ವೇವ್ಸ್ ಆರ್ ದೇರ್, ದ ವಿಚ್ ಟೈಪ್ ಆಫ್ ಎನರ್ಜಿ ಇಸ್ ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಎನರ್ಜಿ ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು, ಮತ್ತು ಎಷ್ಟು ರೀತಿಯಾಗಿರ್ತಕ್ಕಂಥ ವೇವ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಹೇಗಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇದು ದೊಡ್ಡ ಚಾಪ್ಟರ್ ಆಗಿರುತ್ತೆ. ಟೋಟಲಿ 15 ಚಾಪ್ಟರ್ಸನ್ನು ನಾವು ಫಸ್ಟ್ ಪಿ ಯು ಸಿಯಲ್ಲಿ ಸ್ಟಡಿ ಮಾಡ್ತೀವಿ. ಎಸ್, ಇದು ನಮ್ಮ ಸಬ್ಜೆಕ್ಟ್ಲಿರ್ತಕ್ಕಂಥ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ಗಳನ್ನು ಒನ್ ಬೈ ಒನ್ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಕಾಲೇಜಲ್ಲಿ ಪಾಠ ಮಾಡ್ತಾ ಹೋಗ್ತೀವಿ. ಈಗ ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ನಾವು ಈ ರೀತಿಯಾಗಿರ್ತಕ್ಕಂಥ ರೆಕಾರ್ಡ್ ಮಾಡಿಬಿಟ್ಟು ಹಾಕೋದ್ರ ಮೂಲಕ ನಿಮಗೆ ಕ್ಲಾಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಸ್, ಹಾಗಿದ್ರೆ ಈ ಚಾಪ್ಟರ್ಗಳಲ್ಲಿ ಏನು ನಾವೇನು ಹೇಳ್ತಾ ಇದ್ದೇವಲ್ಲ, ಈ ಚಾಪ್ಟರ್ಗಳೆಲ್ಲ ಹೇಗಿರ್ತವೆ ಅನ್ನೋದನ್ನು ನಿಮ್ಗೆ ಇನ್ನೊಂದ್ಸಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲುಕ್ ಹಿಯರ್, ಈಗ ಒಂದೊಂದೇ ಚಾಪ್ಟರ್ ನೋಡ್ತಾ ಹೋಗೋಣ, ಒಂದಿಸಕ್ಕೆ ಮುಗಿಯಲ್ಲ ಎಲ್ಲದನ್ನು. ಅದಕ್ಕಿಂತ ಮೊದಲು ಸ್ವಲ್ಪ ನಿಮಗೆ ಸೈನ್ಸ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಲುಕ್ ಹಿಯರ್, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಸೈನ್ಸ್ ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಎಸ್, ಈ ಸೈನ್ಸನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ, ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಎಸ್, ಸೈನ್ಸ್ ಇಸ್ ಎ ವೆರಿ ಕ್ರಿಯೇಟಿವ್ ಸಬ್ಜೆಕ್ಟ್. ಇಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಇದು ಹೆಂಗೆ ಬಂತು, ಅದು ಹೆಂಗೆ ಹೋಯಿತು, ಏನಾಯಿತು ಅಂತೇಳಿ. ಅದಕ್ಕೆ ಈ ಸೈನ್ಸನ್ನು ಓದಬೇಕು ಅಂತಂದರೆ ನಮಗೆ ಮೂರು ಶಬ್ದ ಗೊತ್ತಿರಬೇಕು, WWW ಅಂತ. ಇದನ್ನ WWW ಅಂತ ನಾವು ಇಂಟರ್ನೆಟಲ್ಲಿ ಯೂಸ್ ಮಾಡ್ತೀವಿ, ನೆನಪಿದೆ ಅಲ್ವಾ, ವೆಬ್ಸೈಟ್ಗಳಲ್ಲಿ ಯೂಸ್ ಮಾಡ್ತೀವಿ, ವರ್ಲ್ಡ್ ವೈಡ್ ವೆಬ್ಸೈಟ್ಗಳಲ್ಲಿ ನಾವು ಇದನ್ನು ಹೇಳ್ತೀವಿ WWW. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ W ಅಂತಂದರೆ ವೆನ್, ವೇರ್, ವಾಟ್, ಹೀಗೆ ಯಾವುದೇ ಸಬ್ಜೆಕ್ಟನ್ನು ತೊಗೊಂಡಿದ್ದಾರೆ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಸೈನ್ಸ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವುದೇ ಕಾನ್ಸೆಪ್ಟ್ಸನ್ನು ಓದಬೇಕಾದ್ರೆ ಹಂಗಂದ್ರೆ ಏನು, ವಾಟ್, ಮತ್ತು ವೇರ್, ಎಲ್ಲಿರುತ್ತೆ ಇದು ಕಾನ್ಸೆಪ್ಟು, ನೆಕ್ಸ್ಟು ವೆನ್, ಹಂಗಂದ್ರೆ ಏನು ಅಂದರೆ ಮೂರು. ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಯಾವಾಗಲೂ ಇದು ಯಾಕೆ ಓದ್ತಾ ಇದ್ದೀನಿ, ಇದು ಓದೋ ಪ್ರಯೋಜನ ಏನಿದೆ, ಇದು ಹೇಗೆ ಇಟ್ಕೊಳ್ತು, ಇದು ಎಲ್ಲಿರುತ್ತೆ, ಹೇಗೆ ಸ್ಟಡಿ ಮಾಡಿದ್ರೆ ನನಗೆ ಇದು ಸುಲಭ ಅರ್ಥ ಆಗುತ್ತೆ ಅನ್ನೋದನ್ನು ನೀವು ಕಲಿತಾ ಹೋಗಬೇಕಾಗತ್ತೆ. ಹಾಗೆ ಸೈನ್ಸನ್ನು ತುಂಬ ಈಸಿ ಸಬ್ಜೆಕ್ಟ್ ಕಂಪೇರ್ ಟು ಅದರ್ ಸಬ್ಜೆಕ್ಟ್, ಸೈನ್ಸ್ ಈಸ್ ವೆರಿ ಈಸಿ ಸಬ್ಜೆಕ್ಟ್. ಯಾವಾಗ ಅಂತಂದರೆ ಇಟ್ಸ್ ಎ ಹ್ಯಾವಿಂಗ್ ಇಟ್ಸ್ ಓನ್ ಕ್ರಿಯೇಟಿವಿಟಿ ಐಡಿಯಾಸ್.
ನಿಮಗೆ ನಿಮ್ಮದೇ ಆಗಿರತಕ್ಕಂತ ಕ್ರಿಯೇಟಿವಿಟಿ ಐಡಿಯಾಸ್ಗಳಿದ್ರೆ ನ್ಯಾಚುರಲ್ ಆಗಿ ಏನಾಗುತ್ತೆ ಅಂದರೆ ಈ ಫಿಸಿಕ್ಸು ಅಥವಾ ಸೈನ್ಸು ತುಂಬ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ಸೈನ್ಸ್ ಅಂದರೆ ಭಾಳ ಕಷ್ಟ ಹಾಗೆ ಹೀಗೆ ಅಂತ, ನೋ, ಸೈನ್ಸಲ್ಲಿ ನಮ್ಮ ಕ್ರಿಯೇಟಿವಿಟಿ ಐಡಿಯಾಸೇ ಭಾಳ ಕೆಲಸ ಮಾಡುತ್ತೆ. ಹಾಗಾಗಿ ತುಂಬ ಇಂಟ್ರೆಸ್ಟಿಂಗಿಂದ ಸೈನ್ಸನ್ನು ಕಲಿಬೇಕಾಗುತ್ತೆ. ಹೈಸ್ಕೂಲಲ್ಲಿ ಏಯ್ತ್ ನೈನ್ತ್ ಟೆಂತಲ್ಲಿ ಏಯ್ತು ನೈನ್ತು ಟೆಂತಲ್ಲಿ ಏನು ಸೈನ್ಸನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿದ್ರೋ ಅದೇ ಇದು ಮೂರು ಭಾಗವಾಗಿ ಬರೋದ್ರಿಂದ ಅಲ್ಲಿ ಏನು ಓದಿದ್ವೋ ಅದೇ ಫಿಸಿಕ್ಸು ಅದೇ ಕೆಮಿಸ್ಟ್ರಿ ಅದೇ ಬಯಾಲಜಿ ಇವು ಮೂರು ಸೇರಿಸಿ ನಾವು ಇಲ್ಲೇನು ಮಾಡ್ತೀವಿ, ಮೂರನ್ನ ಏನು ಮಾಡಿದ್ರೆ ಇಂಡಿಪೆಂಡೆಂಟ್ ಆಗಿ ಓದ್ತಾ ಹೋಗ್ತೀವಿ, ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅಂತ ಹೇಳ್ಬಿಟ್ಟು. ಎಸ್, ಹಾಗಾದರೆ ಫಿಸಿಕ್ಸಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದೆ, ಫಿಸಿಕ್ಸಲ್ಲಿ 15 ಚಾಪ್ಟರ್ಸ್ ಇದೆ. ಹಾಗೆ ಕೆಮಿಸ್ಟ್ರಿ ಲೆಕ್ಚರ್ ಹೇಳ್ತಾರೆ, ಬಯಾಲಜಿ ಲೆಕ್ಚರ್ ಹೇಳ್ತಾರೆ, 15 ಚಾಪ್ಟರ್ಸ್ಗಳಿದ್ದಾವೆ ಫಸ್ಟ್ ಪಿ ಯು ಸಿಯಲ್ಲಿ. ಹಾಗೆ ಸೆಕೆಂಡ್ ಪಿ ಯು ಸಿಯಲ್ಲೂ 15 ಚಾಪ್ಟರ್ಸ್ ಬರುತ್ತೆ. ಹಾಗಾದರೆ ಎಕ್ಸಾಮಲ್ಲಿ ಹೇಗಿರುತ್ತೆ, ಫಿಸಿಕ್ಸ್ ಅಂತಕ್ಕಂಥ ಪೇಪರು 100 ಮಾರ್ಕ್ಸಿಗಿರುತ್ತೆ, 100 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಥಿಯರಿ ಎಷ್ಟು ಬರುತ್ತೆ ಅಂತಂದರೆ 70 ಮಾರ್ಕ್ಸಿಗೆ ಬರುತ್ತೆ. ಇನ್ನು 30 ಮಾರ್ಕ್ಸು ಪ್ರಾಕ್ಟಿಕಲಿ ಬರುತ್ತೆ. ಏನು ಪ್ರಾಕ್ಟಿಕಲ್ ಅಂದ್ರೆ ಏನು, ಹೈಸ್ಕೂಲಲ್ಲಿ ಏನು ಮಾಡ್ತಿದ್ರು ನಿಮಗೆ, ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ರು ಸೈನ್ಸ್ ಟೀಚರ್ಸ್. ಹೌದಾ, ಇಲ್ಲಿ ಹಾಗಲ್ಲ, ನಮ್ಮ ಕಾಲೇಜಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಫಿಸಿಕ್ಸ್ ಲ್ಯಾಬ್ ಇರುತ್ತೆ, ಲ್ಯಾಬಿಗೆ ಹೋಗಬೇಕು, ನೀವೇ ಆ ಎಕ್ಸ್ಪೆರಿಮೆಂಟ್ಸನ್ನು ಮಾಡಬೇಕು, ಎಕ್ಸ್ಪೆರಿಮೆಂಟ್ಸ್ ಹೆಂಗಿದೆ ಏನು ಅನ್ನೋದನ್ನು ಕಲಿಬೇಕು. ಇದಕ್ಕೂ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ, 30 ಮಾರ್ಕ್ಸಿಗೂ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ, 70 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮ್ ನಡೆಯುತ್ತೆ. ಟೋಟಲ್ ಇವೆರಡು ಸೇರಿಬಿಟ್ಟು ಎಷ್ಟಾಗುತ್ತೆ ಅಂದರೆ 100 ಮಾರ್ಕ್ಸ್ ಆಗುತ್ತೆ. ಹೀಗೆ ನಾವು ಫಿಸಿಕ್ಸನ್ನು ಓದಲಿಕ್ಕೆ ಕಲಿಬೇಕು. ಇದು ಎಕ್ಸಾಮಿನೇಷನ್ ಪಾರ್ಟು. ಸೈನ್ಸಿಂದ ಹೇಗೆ ಡಿವೈಡ್ ಆಗಿ ಬಂದ್ವಿ, ಈಗ ಫಿಸಿಕ್ಸನ್ನು ಓದ್ತಾ ಇದ್ವಿ, ತುಂಬ ಇಂಟ್ರೆಸ್ಟಿಂಗಿಂದ ಫಿಸಿಕ್ಸನ್ನು ಓದಬೇಕು. ನಾನು ಇನ್ನೊಂದ್ಸಲ ಹೇಳ್ತೀನಿ, ಭಾಳಷ್ಟು ವಿದ್ಯಾರ್ಥಿನಿಯರು ರೂರಲ್ ಏರಿಯಾದಿಂದ ಬಂದಿದ್ದೀರಿ, ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದೀರಿ, ಮತ್ತು ಕನ್ನಡ ಮೀಡಿಯಮಿಂದ ಬಂದಿರ್ತೀರಿ, ಆಯಿತಾ? ಅದಕ್ಕೆ ನಾವು ಎಲ್ಲ ಲೆಕ್ಚರರ್ಸು ಟು ಎಕ್ಸ್ಪ್ಲೈನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಎಸ್, ಹಾಗಿದ್ರೆ ಈಗ ಈ ಚಾಪ್ಟರ್ ಒನ್ನಿಗೆ ಬರೋಣ. ಚಾಪ್ಟರ್ ಒನ್ ಫಿಸಿಕಲ್ ವರ್ಲ್ಡ್ ಅಂತ ಹೇಳಿದ್ರು, ಜಸ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ. ಓಕೆ, ದ ವರ್ಡ್ ಫಿಸಿಕ್ಸ್ ಕಮ್ಸ್ ಫ್ರಮ್ ಗ್ರೀಕ್ ವರ್ಡ್ ಫಿಸಿಸ್. ನೋಡಿ, ಈ ಗ್ರೀಕ್ ಇಂದ ಬಂದಿರ್ತಕ್ಕಂಥ ಶಬ್ದ ಯಾವುದು, ಈ ಫಿಸಿಕ್ಸ್ ಅಂತಕ್ಕಂಥ ಶಬ್ದ ಬಂದಿದ್ದು ಎಲ್ಲಿಂದ ಅಂದರೆ ಗ್ರೀಕ್ ವರ್ಡ್ ಫಿಸಿಸ್, ಎಫ್ ಯು ಎಸ್ ಐ ಎಸ್. ಗ್ರೀಕರು ಈ ಶಬ್ದನ ಬಳಸಿದ್ರು ಫಿಸಿಕ್ಸ್ ಅಂತ. ಹಂಗಂದ್ರೆ ಏನು, ಆ್ಯಂಡ್ ಇಟ್ಸ್ ಮೀನಿಂಗ್ ಈಸ್ ನೇಚರ್, ಪ್ರಕೃತಿ. ಪ್ರಕೃತಿ ಅಂತಲೇ ದೇವರು, ದ ನೇಚರ್. ಫಿಸಿಕ್ಸ್ ಮೀನ್ಸ್ ನೇಚರ್, ಅಕಾರ್ಡಿಂಗ್ ಟು ದ ಗ್ರೀಕ್ ಲ್ಯಾಂಗ್ವೇಜ್ ಫಿಸಿಕ್ಸ್ ಮೀನ್ಸ್ ನೇಚರ್. ಅಂದರೆ ನಾವು ಪ್ರಕೃತಿಯನ್ನು ಫಿಸಿಕಲ್ ಎಕ್ಸಿಸ್ಟೆನ್ಸನ್ನು, ದ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಫ್ ನೇಚರ್, ಪ್ರಕೃತಿಯ ಭೌತಿಕ ಲಕ್ಷಣಗಳನ್ನು ನಾವು ಸ್ಟಡಿ ಮಾಡಲಿಕ್ಕೆ ಈ ಫಿಸಿಕ್ಸನ್ನು ಕಲಿತಾ ಇದ್ದೀವಿ ಅನ್ನೋದು ನಿಮ್ಗೆ ಮುಂದೆ ಇರಬೇಕು. ಅರ್ಥ ಆಗುತ್ತಾ ಹೇಳ್ತಿರೋದು ಅಂದರೆ ಫಿಸಿಕ್ಸ್ ಅಂತಕ್ಕಂಥ ವರ್ಡು ಫ್ರಮ್ ಗ್ರೀಕ್, ಗ್ರೀಕ್ನಿಂದ ಬಂದಿರತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ನೇಚರ್, ದಟ್ ಈಸ್ ಕಾಲ್ಡ್ ಆ್ಯಸ್ ನೇಚರ್. ಫಿಸಿಕ್ಸ್ ಆ್ಯಸ್ ಎ ಸಬ್ಜೆಕ್ಟ್ ಕ್ಯಾನ್ ಬಿ ರಿಗಾರ್ಡ್ ಆ್ಯಸ್ ದ ಮೋಸ್ಟ್ ಫಂಡಮೆಂಟಲ್ ಸೈನ್ಸ್ ಆ್ಯಂಡ್ ದ ಸ್ಟಡಿ ಆಫ್ ಎಸೆನ್ಷಿಯಲ್ ನೇಚರ್ ಆಫ್ ಮ್ಯಾಟರ್. ಫಿಸಿಕ್ಸ್ ಆ್ಯಸ್ ಎ ಸಬ್ಜೆಕ್ಟ್, ಫಿಸಿಕ್ಸ್ ಅಂತದೊಂದು ಸೈನ್ಸಲ್ಲಿ ಒಂದು ಸಬ್ಜೆಕ್ಟ, ಆ್ಯಂಡ್ ರಿಗಾರ್ಡೆಡ್ ಆ್ಯಸ್ ದ ಮೋಸ್ಟ್ ಫಂಡಮೆಂಟಲ್, ಬಹಳ ಮೂಲಭೂತವಾಗಿರ್ತಕ್ಕಂಥ ಮೋಸ್ಟ್ ಫಂಡಮೆಂಟಲ್ ಸೈನ್ಸ್, ಮೂಲಭೂತವಾಗಿರ್ತಕ್ಕಂಥ ವಿಜ್ಞಾನ. ಆ್ಯಂಡ್ ದ ಸ್ಟಡಿ ಆಫ್ ಎಸೆನ್ಷಿಯಲ್ ನೇಚರ್ ಆಫ್ ಮ್ಯಾಟರ್, ಗೊತ್ತಾಯ್ತಲ್ವಾ, ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು, ಎಸೆನ್ಷಿಯಲ್ ಅತ್ಯವಶ್ಯಕವಾಗಿರ್ತ ವಸ್ತುಗಳನ್ನು ನಾವು ಈ ಸಬ್ಜೆಕ್ಟಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವುದರಲ್ಲಿ, ಫಿಸಿಕ್ಸಲ್ಲಿ. ಓಕೆ, ಫಿಸಿಕ್ಸ್ ಕಮ್ ಫ್ರಮ್ ಗ್ರೀಕ್ ವರ್ಡ್ ಫಿಸಿಸ್, ಫಿಸಿಕ್ಸ್ ಮೀನ್ಸ್ ನೇಚರ್, ನೇಚರ್ನ ಸ್ಟಡಿ ಮಾಡ್ತಕ್ಕಂಥದ್ದು, ಯಾವುದನ್ನು ನಾವು ಫಿಸಿಕ್ಸ್ ಅಂತ ಕರಿತೀವಿ. ಓಕೆ, ನೋಡೋಣ ಹೇಗಿರುತ್ತೆ, ಹೇಗೆ ಬರುತ್ತೆ ಫಿಸಿಕ್ಸ್ ಅನ್ನೋ ಶಬ್ದ ಅನ್ನೋದು ನೋಡ್ತಾ ಹೋಗೋಣ. ರೈಟ್ ಫ್ರಮ್ ದ ಅರ್ಲಿಯರ್ ಏಜಸ್ ಮ್ಯಾನ್ ಹ್ಯಾಸ್ ಬೀನ್ ಕ್ಯೂರಿಯಸ್ ಅಬೌಟ್ ನೇಚರ್ ಆ್ಯಂಡ್ ವಾಟ್ ವಾಸ್ ಹ್ಯಾಪನಿಂಗ್ ಅರೌಂಡ್ ಹಿಮ್ ಇನ್ ನೇಚರ್. ಬಿಗಿನಿಂಗಲ್ಲಿ ಮನುಷ್ಯ ಹಿಂದಿನ ಪುರಾತನ ಕಾಲದಲ್ಲಿ, ಶತಮಾನಗಳ ಹಿಂದಿನ ಕಾಲದಲ್ಲಿ ಮನುಷ್ಯ ಏನು ಮಾಡ್ತಿದ್ದ ಅಂದರೆ ಅವನೊಂಥರ ಕ್ಯೂರಿಯಾಸಿಟಿ, ಪ್ರಕೃತಿ ಅಂದರೆ ಏನು, ಇಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಹೀ ಈಸ್ ರೆಸ್ಪಾನ್ಸ್ ಟು ದೆಮ್ ಆ್ಯಂಡ್ ಹೀ ಈಸ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಆ್ಯನ್ ಆರ್ಡರ್ಲಿ ಮ್ಯಾನರ್ ಹ್ಯಾಸ್ ಟೇಕನ್ ದ ಶೇಪ್ ಆಫ್ ಸೈನ್ಸ್. ಯಾವುದನ್ನೇ ಸ್ಟಡಿ ಮಾಡಬೇಕಾದ್ರೂ ಅದಕ್ಕೊಂದು ಸಿಸ್ಟಮೆಟಿಕ್ ಮ್ಯಾನರ್ಸನ್ನು ಅಳವಡಿಸ್ಕೊಡ್ತಾನೆ. ದಟ್ ಈಸ್ ಅ ಸೈನ್ಸ್. ದ ವರ್ಡ್ ಸೈನ್ಸ್, ನೋಡಿ, ಸೈನ್ಸ್, ಸೈನ್ಸ್ ಅನ್ನೋ ಶಬ್ದ ವಿಜ್ಞಾನ ಅಂತ ಕರಿತೀವಿ, ಕಮ್ಸ್ ಫ್ರಮ್ ಎ ಲ್ಯಾಟಿನ್ ವರ್ಡ್ ಸೆನಿಟಿಯಾ. ಏನಿದು ಗ್ರೀಕು ಲ್ಯಾಟಿನ್ನು ಅಂತೆಲ್ಲ ಹೇಳ್ತಾ ಇದ್ದೇವಲ್ಲ,
ಹಾಗಾದ್ರೆ ಬೇರೆ ಯಾರು ಕಂಡಿಡಿದಿಲ್ವಾ ಅನ್ನೋ ಡೌಟ್ ಬರುತ್ತೆ ನಿಮಗೆ, ಬರ್ತೀನಿ ಮುಂದೆ. ದ ವರ್ಡ್ ಸೈನ್ಸ್ ಕಮ್ ಫ್ರಮ್ ಲ್ಯಾಟಿನ್ ವರ್ಡ್ ಸೆನಿಟಿಯಾ ಆ್ಯಂಡ್ ಇಟ್ಸ್ ಮೀನಿಂಗ್ ಈಸ್ ಟು ನೋ. ಟು ನೋ ನೋಡಿ, ಟು ನೋ. ನೌ ಸೈನ್ಸ್ ಹ್ಯಾಸ್ ಕಮ್ ಬಿಕಮ್ ಎ ಸಬ್ಜೆಕ್ಟ್ ಆಫ್ ಎನ್ ಆರ್ಗನೈಸರ್ ಅಟೆಂಪ್ಟ್ ಟು ನೋ ಆ್ಯಂಡ್ ದ ನಾಲೆಡ್ಜ್ ಅಕ್ವೈರ್ಡ್. ಟು ಅಕ್ವೈರ್ ದಿಸ್ ನಾಲೆಡ್ಜ್ ಒನ್ ಹ್ಯಾಸ್ ಟು ಯೂಸ್ ಎ ಸೈಂಟಿಫಿಕ್ ಮೆಥಡ್ ಇನ್ವಾಲ್ವ್ಸ್ ಮೇಕಿಂಗ್ ಎ ಸಿಸ್ಟಮೆಟಿಕ್ ಅಬ್ಸರ್ವೇಷನ್ ಯೂಸಿಂಗ್ ಪ್ರಾಪರ್ ರೀಸನಿಂಗ್ ಟೇಕಿಂಗ್ ದ ಹೆಲ್ಪ್ ಆಫ್ ಸರ್ಟನ್ ಮಾಡೆಲ್ಸ್ ಆ್ಯಂಡ್ ಮೇಕಿಂಗ್ ಥೆರಾಟಿಕಲ್ ಕ್ಯಾಲ್ಕುಲೇಷನ್ ಫಾರ್ ಪ್ರಿಡಿಕ್ಷನ್ಸ್. ಎಸ್, ಈ ಪ್ಯಾರ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಸ್, ನಾವು ಹೇಳಿದ್ವಿ ಸೈನ್ಸ್ ಅಂತಕ್ಕಂಥ ವರ್ಡು ಲ್ಯಾಟಿನ್ ಶಬ್ದ ಬಂತು ಅಂತ. ಏನು ಇಲ್ಲಿ ಫಿಸಿಕ್ಸ್ ಅಂತ ವರ್ಡು ಗ್ರೀಕ್ ಭಾಷೆಯಿಂದ ಬಂತು, ಇಲ್ಲಿ ಲ್ಯಾಟಿನ್ ಶಬ್ದದಿಂದ ಬಂತು ಸೈನ್ಸ್ ಅಂತಕ್ಕಂಥದ್ದು ಅಂತ ಹೇಳಿ. ಹಂಗಾರೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಏನು ಇಲ್ವಾ? ಇದೆ. ಅದನ್ನು ಎಂತ ಕರಿತೀವಿ ನಾವು? ವಿಜ್ಞಾನ ಅಂತ ಕರಿತೀವಿ. ಜ್ಞಾಪಕ ಇದೆಯಲ್ವಾ? ವಿಜ್ಞಾನ ಅಂದ್ರೆ ಸೈನ್ಸ್, ವಿಜ್ಞಾನ ಅಂತ ಕರಿತೀವಿ, ವಿಜ್ಞಾನ ಅಂತ ಕರಿತೀವಿ. ದಿಸ್ ಈಸ್ ದ ಸಾನ್ಸ್ಕ್ರಿಟ್ ವರ್ಡ್, ಇದು ಸಾನ್ಸ್ಕ್ರಿಟ್ ವರ್ಡ್. ಜ್ಞಾನ ವಿಜ್ಞಾನ, ಜ್ಞಾನವನ್ನು ನಾವೇನು ಮಾಡಬೇಕು ಇಲ್ಲದ್ರೆ ಋಣಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಇದಕ್ಕೆ ವಿಜ್ಞಾನ ಅಂತ ಕರಿತೀವಿ. ಇವೆಲ್ಲ ಗ್ರೀಕು, ಲ್ಯಾಟಿನ್ನು, ಈ ಇಂಡಿಯನ್ನು ಯಾಕೆ ಬಂದವು? ಯಾಕೆ ಅಂದರೆ ಇನ್ ಅವರ್ ಓಲ್ಡ್ ಸಿವಿಲೈಜೇಷನ್, ನಮ್ಮ ಹಿಸ್ಟ್ರಿಲಿ ಓದ್ತೀವಲ್ಲ, ನಮ್ಮ ಪುರಾತನ ಕಾಲ ಇತಿಹಾಸವನ್ನು ಓದಿದಾಗ, ಓಲ್ಡ್ ಸಿವಿಲೈಜೇಷನ್ ಗತಕಾಲದ ವೈಭವನ ಓದಿದಾಗ ನಮ್ಗೆ ಗೊತ್ತಾಗತ್ತೆ. ಆವಾಗ ಯಾವಾಗಲೂ ಜನ ಎಲ್ಲಿ ವಾಸವಾಗಿದ್ದರು ಅಂದರೆ ಗ್ರೀಕು ಮತ್ತು ಲ್ಯಾಟಿನು, ಮತ್ತು ಹಿಂದೂಗಳು ಎಲ್ಲಿ ಉಳ್ಕೊಂಡಿದ್ರು, ಇಂಡಿಯನ್ಸ್ ಎಲ್ಲ ಎಲ್ಲಿದ್ರು ಅಂದರೆ ಸಿಂಧು ನದಿ ಪ್ರಾಂತ್ಯಗಳಲ್ಲಿ ಬದುಕಿದ್ರು ಅಂತ. ಮೊದಲು ಬಿಗ್ನಿಂಗಲ್ಲಿ ಏನು ಮಾಡ್ತಿದ್ದ ಮನುಷ್ಯ ಅವತ್ತಿನ ಕಾಲದ ಹಳೆ ಶಿವಲಯಕ್ಕೆ ಹೋದ್ರೆ ಏನು ಹೇಳ್ತವೆ ನಾವು? ಅವಾಗ ಹೇಗೆ ಬರ್ತಿದ್ರು? ಗಡ್ಡೆ ಗೆಣಸುಗಳನ್ನು ಆಹಾರ ಮಾಡಿ ತಿಂತಾಯಿದ್ರು, ಗಡ್ಡೆ ಗೆಣಸುಗಳನ್ನು, ಮಾಂಸ ಪ್ರಾಣಿಗಳನ್ನ ಬೇಟೆ ಮಾಡಿ ಮಾಂಸಗಳು ಹಸಿ ಮಾಂಸಗಳನ್ನು ತಿಂತಾಯಿದ್ರು. ಅಷ್ಟೇ ಇತ್ತು ಅವಾಗ ಜ್ಞಾನ. ಅವಾಗ ಸೈನ್ಸ್ ಬಗ್ಗೆ ಅಥವಾ ಹಿಂಗೇನೋ ಮಾಡಬೇಕು ಅನ್ನೋದಿರಲಿಲ್ಲ. ಒಂದಿಷ್ಟು ದಿವಸ ನಂತರ, ಅದೇ ಹೇಳಿದ್ದು ಕ್ಯೂರಿಯಸ್ ಅಂತ ಹೇಳಿದ್ದಾರೆ, ಒಂದಿಷ್ಟು ದಿನಗಳ ನಂತರ ಏನಾಯಿತು ಅಂತಂದರೆ, ಈ ಎರಡು ಕಲ್ಲು ತೊಗೊಂಡು ಎರಡು ಕಲ್ಲನ್ನು ಕೊಟ್ಟಿದ್ದು. ಕಲ್ಲು ಕೊಡಿದಾಗ ಏನಾಯಿತು? ಸ್ಪಾರ್ಕ್ ಬಂತು, ಸ್ಪಾರ್ಕ್ ಬಂತು. ಸ್ಪಾರ್ಕ್ ಬಂದ ತಕ್ಷಣ ಆಯಿತು, ಬೆಂಕಿ ಬಂತು. ಆ ಬೆಂಕಿಯಿಂದ ಏನು ಮಾಡಿದರು? ಕಾಲಾಂತರಗಳಲ್ಲಿ ಆ ಗೆಡ್ಡೆ ಗೆಣಸುಗಳನ್ನು ಬೇಯಿಸ್ಕೊಂಡು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು, ಹಾಗೆಯೇ ಮಾಂಸಗಳನ್ನು ಬೇಯಿಸ್ಕೊಂಡು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಒಂದೊಂದೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ 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 ಮುಂದೆ ಹಿಂಗೆ ಬೆಂಕಿಯನ್ನು ಬಳಸೋದು ಹೆಂಗೆ, ಹೀಟ್ ಹಿಂಗೆ, ಹೀಗೆ ಬೆಳೀತಾ ಬಂತು. ಇವೆಲ್ಲವೂ ಲ್ಯಾಟಿನು, ಗ್ರೀಕು, ಇಂಡಿಯನ್ನು ಇವೆಲ್ಲ ಏನಪ್ಪ ಅಂತಂದರೆ, ಅಲ್ಲಿ ನಾಗರಿಕತೆ ಇತ್ತು ಅಂದರೆ ಜನ ಅಲ್ಲಿ ವಾಸವಾಗಿರ್ತಿದ್ರು ಅಂಥ ಪ್ರದೇಶಗಳಲ್ಲಿ ಈ ಕ್ಯೂರಿಯಾಸಿಟಿಯಿಂದ ಯೋಚನೆ ಮಾಡ್ತಾ ಮಾಡ್ತಾ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಅವರು ಇದನ್ನು ಕಲಿತಾ ಬಂದರು. ಹಾಗಿದ್ರೆ ಈ ಸೈನ್ಸನ್ನು ಕಲಿಯೋದು ಹೆಂಗೆ? ಸೈನ್ಸನ್ನು ಕಲಿಬೇಕಾದ್ರೆ ಏನೆಲ್ಲ ಇರಬೇಕಾಗಿದೆ? ಎಸ್, ಟು ನೋ. ದ ಸೈನ್ಸ್ ಹ್ಯಾಸ್ ಬಿಕಮ್ ಸಬ್ಜೆಕ್ಟ್ ಆಫ್ ಅನ್ ಆರ್ಗನೈಸ್ ಅಟೆಂಪ್ಟ್ ಟು ನೋನ್ ಆ್ಯಂಡ್ ದ ನಾಲೆಡ್ಜ್ ಅಕ್ವೈರ್ಡ್. ಟು ಅಕ್ವೈರ್ ದಿಸ್ ನಾಲೆಡ್ಜ್ ಒನ್ ಹ್ಯಾಸ್ ಟು ಯೂಸ್. ಈ ಜ್ಞಾನವನ್ನು ಪಡಿಬೇಕು ಅಂತಂದರೆ ಸಿಸ್ಟಮೆಟಿಕ್ ಆಗಿ, ಸೈನ್ಸ್ ಅಂದ್ರೆ ಏನು? ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ ಕರ್ತೀವಿ. ಸೈನ್ಸ್ ಅಂದ್ರೆ ಏನು? ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಹಾಗಾದರೆ ನಮ್ಮ ನಾಲೆಡ್ಜ್ ಇದೆ, ಅದು ಸಿಸ್ಟಮೆಟಿಕ್ ಆಗಿರಬೇಕು. ದೆನ್ ಹೌ ಟು ಗೆಟ್ ಎ ಸಿಸ್ಟಮೆಟಿಕ್? ಹಾಗಾದ್ರೆ ಹೇಗೆ ಸಿಸ್ಟಮೆಟಿಕ್ ಬರೋದು ಹೇಗೆ ಅಂದರೆ, ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಅಬ್ಸರ್ವೇಷನ್ಸ್ ನೋಡಿ. ಸೈಂಟಿಫಿಕ್ ಮೆಥಡ್ ಇನ್ವಾಲ್ವ್ಸ್ ಮೇಕಿಂಗ್ ಎ ಸಿಸ್ಟಮೆಟಿಕ್ ಅಬ್ಸರ್ವೇಷನ್. ಸಿಸ್ಟಮೆಟಿಕ್ ಅಬ್ಸರ್ವೇಷನ್, ಅಬ್ಸರ್ವೇಷನ್ ಅಂದರೆ ಗಮನಿಸೋದು ಅಂತ, ಅಂದರೆ ಸಿಸ್ಟಮೆಟಿಕ್ ಆಗಿ ಅದನ್ನು ಗಮನಿಸ್ತಕ್ಕಂಥದ್ದು. ಪ್ರಾಪರ್ ರೀಸನಿಂಗ್, ಪ್ರಾಪರ್ ರೀಸನಿಂಗ್, ಅವ್ರಿಗೆ ಕಾರಣ ಏನು ಅಂತ ಹುಡುಕೋದು, ಯಾಕೆ ಹಿಂಗಾಯಿತು ಅಂತ ಹುಡುಕೋದು. ಟೇಕಿಂಗ್ ದ ಹೆಲ್ಪ್ ಆಫ್ ಸರ್ಟನ್ ಮಾಡೆಲ್ಸ್, ಕೆಲವೊಂದು ಮಾಡೆಲ್ಸ್ಗಳ ಮೂಲಕ. ಈಗ ಉದಾಹರಣೆಗೆ ಆಟಮು, ಆಟಮಲ್ಲಿ ಹೇಳ್ತೀವಿ ಆಟಮ್ ಹಿಂಗಿದೆ ಹಂಗಿದೆ, ಒಳಗಡೆ ನ್ಯೂಕ್ಲಿಯಸ್ ಇದೆ, ಸ್ವಲ್ಪ ಎಲೆಕ್ಟ್ರಾನ್ಸ್ ಇವಾಲ್ವ್ ಆಗ್ತಿದೆ, ಹಂಗೆ ಇದೆ ಹಿಂಗಿದೆ ಅಂತ ಹೇಳ್ತೀವಿ. ಸ್ಪಿರಿಕಲ್ ಶೇಪಲ್ಲಿ ಇದೆ ಅಂತ ಹೌ ಇಟ್ ಈಸ್. ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ, ಹೌದಾ? ಆದರೂ ನಾವೇನು ಮಾಡಿದ್ದೀವಿ ಅದನ್ನು, ಕೆಲವೊಂದು ಮಾಡೆಲ್ಸನ್ನು ಮಾಡಿಕೊಂಡು ಹೀಗಿರಬೇಕು ಹಾಗಿರಬೇಕು ಮಾಡೆಲ್ಸ್ ಇರಬೇಕು ಅಂತ ಹೇಳ್ಕೊಂಡು ನಾವು ಅದನ್ನು ಸ್ಟಡಿ ಮಾಡ್ತೀವಿ. ಸಿಸ್ಟಮ್ ಸೆಟ್ ಮಾಡೆಲ್ಸ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಸೈನ್ಸನ್ನು ಅಥವಾ ನಾಲೆಡ್ಜನ್ನು, ಸಿಸ್ಟಮೆಟಿಕ್ ಆಗಿ ನಾಲೆಡ್ಜನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೇಕಿಂಗ್ ಥೆರಾಟಿಕಲ್ ಕ್ಯಾಲ್ಕುಲೇಷನ್, ಎಸ್, ಬಹಳ ಇಂಪಾರ್ಟೆಂಟು. ಥೆರಾಟಿಕಲ್ ಕ್ಯಾಲ್ಕುಲೇಷನ್ಸ್, ಥೆರಾಟಿಕಲ್ ಕ್ಯಾಲ್ಕುಲೇಷನ್, ಥೆರಾಟಿಕಲ್ ಕ್ಯಾಲ್ಕುಲೇಷನ್ಸ್ ಅಂತಂದರೆ, ಈಗ ನಾವು ಮ್ಯಾಥಮೆಟಿಕ್ಸನ್ನು ಯಾಕೆ ಓದ್ತಾ ಇದ್ದೀವಿ ನೋಡಿ. ನಾನು ಹೇಳಿದೆ ನಿಮಗೆ, ಇಲ್ಲಿ ಹೇಳಿದೆ
ಏತ್ ನೈನ್ತ್ ಟೆಂತ್ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಒಂದ್ ಸಬ್ಜೆಕ್ಟ್ ಆಗಿ ಓದ್ತಿದ್ವಿ, ಮ್ಯಾಥ್ಸ್ ನ ಸಪ್ರೇಟ್ ಆಗಿ ಓದ್ತಾ ಇದ್ವಿ ಒಂದು ಪೇಪರ್ ಆಗಿ. ಸಿನ್ಸ್ ಫ್ರಮ್ ಪ್ರೀ ನರ್ಸರಿ, ಪ್ರೀ ನರ್ಸರಿ ಇಂದನೂ ಮ್ಯಾಥ್ಸ್ ಅನ್ನ ಮ್ಯಾಥಮೆಟಿಕ್ಸ್ ಅನ್ನ ಏನ್ ಮಾಡ್ತಿದ್ವಿ ನಾವು ಅಂತಂದ್ರೆ ಒಂದು ಸಬ್ಜೆಕ್ಟ್ ಆಗಿ ಓದ್ತೀವಿ. ಯಾಕೆ ಓದ್ಬೇಕು ಅನ್ಸ್ತಿತ್ತಲ್ವಾ, ಯಾಕೆ ಓದ್ಬೇಕು ಮ್ಯಾಥ್ಸ್ ಹಿಂಗೆಲ್ಲ ಅಂತೇಳಿ? ಯಾಕೆ ಅಂದ್ರೆ ಈಗ ಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಥೆರಾಟಿಕಲ್ ಕ್ಯಾಲ್ಕುಲೇಷನ್ಸ್, ಅಂದ್ರೆ ಯಾವುದನ್ನೇ ನಾವು ಏನೇ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಬೇಕು ಅಂತಂದ್ರೆ ನಮ್ಗೇನ್ ಬೇಕು, ಥೆರಾಟಿಕಲ್ ಆಗಿ ಎಕ್ಸಾಕ್ಟ್ ಆಗಿ ಅದರ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇಷ್ಟೇ ದೂರದಲ್ಲಿದೆ ಭೂಮಿ, ಇಷ್ಟೇ ದೂರದಲ್ಲಿದ್ದಾನೆ, ಇಷ್ಟೇ ತೂಕ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಇವುಗಳನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಸೈನ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಅರ್ಥ ಆಯ್ತಾ ಹೇಳ್ತಿರೋದು? ಅಂದ್ರೆ ಸಿಸ್ಟಮೆಟಿಕ್ ನಾಲೆಡ್ಜ್ ಅನ್ನ ಪಡಿಬೇಕು, ಸೈನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿಸ್ಟಮೆಟಿಕ್ ಅಬ್ಸರ್ವೇಷನ್ಸ್ ಇರಬೇಕು, ಪ್ರಾಪರ್ ರೀಸನಿಂಗ್ ಇರಬೇಕು, ಸಡನ್ ಮಾಡೆಲ್ಸ್ಗಳನ್ನ ಯೂಸ್ ಮಾಡಬೇಕು, ಥೆರಾಟಿಕಲ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ಇದನ್ನ ಇಟ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ಸೈನ್ಸ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ಇದು ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ಸ್. ಇದನ್ನ ಹೇಗೆ ಫಿಸಿಕ್ಸ್ ಅಲ್ಲಿ ಬಳಸ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಇನ್ನು ಬೇಕಾದಷ್ಟು ಕಾನ್ಸೆಪ್ಟ್ಸ್ ಇದೆ. ದ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.